ನಮಸ್ತೆ ನಮಗೆ ಅವರ ಮೇಲೆ ವಿಷ್ಣುವರ್ಧನ ಅಳಿಯ ಅನ್ನೋ ವಿಶೇಷವಾದ ಗೌರವ ಒಳ್ಳೆಯ ಕಲಾವಿದರು ಭಾವಪೂರ್ಣ ಅಭಿನಯ ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಜನಪ್ರಿಯತೆ ಜಾಸ್ತಿ ಆಗ್ತಿದ್ದ ಹಾಗೆ ಅವರು ಕೂಡ ಬದಲಾಗ್ತಾ ಹೋದರು ಇಡೀ ಧಾರಾವಾಹಿ ಮೇಲೆ ಏನೋ ಒಂಥರ ಹಿಡಿತ ಸಾಧಿಸೋ ಕೊಟ್ಟರು ಕತೆ ಡೈಲಾಗು ಶೂಟ್ ಶೂಟಿಂಗ್ ವಾತಾವರಣ ಎಲ್ಲ ಕೆಡತು ನಾವು ಅವರಿಗೆ ಪದೇ ಪದೇ ಇದು ಅಲ್ಲ ಸರ್ ಸೀರಿಯಲ್ ಅಂತ ನೆನ್ಪು ಮಾಡ್ತಾ ಇದ್ವಿ ಆದರೂ ಅವರಿಗೆ ಅರ್ಥ ಆಗಲಿಲ್ಲ ಮೊದಲು ನಾವು ಅರ್ ಆರ್ ನಗರದ ಬೀದಿಗಳಲ್ಲಿ ಕೂತ್ಕೊಂಡು ಶೂಟಿಂಗ್ ಮಾಡ್ತಿದ್ವಿ ಗಾಂಧಿ ಬಜಾರದ ಬೀದಿಗಳಲ್ಲಿ ಕೂತು ಶೂಟಿಂಗ್ ಮಾಡ್ತಿದ್ವಿ ಆವತ್ತು ಚೇರಲ್ಲಿ ಕೂತ್ಕೊಂಡು ರೋಡ್ ಸೈಡಲ್ಲಿ ಊಟ ಮಾಡಿಕೊಂಡು ತಿಂಡಿ ತಿಂದ್ಕೊಂಡಿದ್ವಿ ಶೂಟಿಂಗ್ ಮಾಡ್ತಾ ಈಗ ಕ್ಯಾರಾವನ್ ಇದ್ದರೆ ಶೂಟಿಂಗಿಗೆ ಬರಲ್ಲ ಆ ಥರ ವಾತಾವರಣ ಬೆಳೆದ್ಬಿಡ್ತು ಮತ್ತೊಂಬನದ ಬಾರಿಗೆ ಎಲ್ಲಿ ಕಿರಿಕ್ ಆಗಿರೋದಂದರೆ ಒಂದು ಫ್ಯಾಕ್ಟ್ರಿಯಲ್ಲಿ ಸೀನ್ ಮಾಡುವಾಗ ಎಲ್ಲ ಸೀನ್ ಪೇಪರ್ಗಳನ್ನು ಅವ್ರಿಗೆ ಕೊಟ್ಟಿದ್ದ ಅವ್ರು ಓದಿದ್ರು ಒಂದು ಯಾವುದೋ ಒಂದು ಸೀನು ಒಂದು ಆ ಕ್ರಿಯೇಟಿವಿಟಿ ಪರ್ಪಸಲ್ಲಿ ಆ ಸೀನನ್ನು ಆ್ಯಡ್ ಮಾಡೋದಿತ್ತು ಅದಿದ್ರೆ ಆ ಎಪಿಸೋಡ್ ಇಮಿಡಿಯೇಟ್ ಇಮಿಡಿಯೇಟಾಗಿ ಕ್ರಿಯೇಟಿವ್ ಡಿಸಿಷನ್ನ ತೊಗೊಂಡು ಒಂದು ಸೀನ್ ಪೇಪರ್ ಬಂತು ನನಗೀಗ ಇದ್ದೀರ ನಾನು ಮಾಡಲ್ಲ ಇದನ್ನು ಅಂತ ಯಾಕಂದರೆ ಆ ಒಂದು ಅರ್ಧ ಪೇಸಿನಿಗೆ ಪುನಃ ಫ್ಯಾಕ್ಟ್ರಿಗೆ ಇನ್ನೊಂದು ದಿನ ಹೋಗಿ ನಾವು ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಮಾಡಲೇಬೇಕು ಮಾಡಲ್ಲ ಅಂಥ ದೊಡ್ಡ ಗಲಾಟೆ ಅದೇ ಬ್ಲಾಕಲ್ಲಿ ಶೂಟಿಂಗು ಲೈಟಿಂಗ್ ಎಲ್ಲ ರೆಡಿ ಇದೆ ಇರೋದೊಂದು ಎಂಟು ಲೈನ್ಗಳು ಹೇಳುವಂಥ ಡೈಲಾಗ್ಸು ಒನ್ ಅವರ್ ಶೂಟಿಂಗ್ ನಿಲ್ತು ಇಡೀ ಸಟ್ಟಿನ ವಾತಾವರಣ ಫುಲ್ ಹಾಳಾಗೋಯ್ತು ಅಲ್ಲಿ ಅಲ್ಲಿ ಹೆಂಗಂದರೆ ಒಬ್ಬ ನಿರ್ದೇಶಕನೂ ಬೆಲೆ ಇಲ್ಲ ಒಬ್ಬ ಪ್ರೊಡ್ಯೂಸರ್ಗೂ ಬೆಲೆ ಇಲ್ಲ ತೀರ ಅವಮಾನ ಆಗೋಯ್ತು ನಾನು ಎಷ್ಟು ಸಮಾಧಾನ ಪಡಿಸಿದ್ರೂ ಅವರು ಅನಿರುದ್ಧವ್ರಿಗೆ ಕೇಳಿಲ್ಲ ಆಮೇಲೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ಬಂದು ಆ ಸರಿ ಸರಿ ಸಾರಿ ಮಾಡ್ತೀನಿ ಮಾಡ್ತೀನಿ ಅಂತ ಬಿಗಿನಿಂಗ್ ಡೇಸಲ್ಲಿ ನಾವು ಎಷ್ಟು ಜೊತೆ ಜೊತೇಲಿ ಕಷ್ಟಪಟ್ಟಿದ್ದೀವಿ ಅಂದರೆ ನಮ್ಮೆಲ್ಲ ದುಡ್ಡುಗಳನ್ನು ಚಿನ್ನ ಒಡವೆ ಎಲ್ಲ ಅಡ ಇಟ್ಟು ಈ ಸೀರೆಯಲ್ಲಿ ತಂದು ಅಷ್ಟು ದುಡ್ಡು ಸಾಕಾಗ್ತಿರಲಿಲ್ಲ ನಾವು ಫ್ರೇಮಲ್ಲಿ ಅಷ್ಟು ಹಾಕಿದ್ದಕ್ಕೆ ಆ ವಿಜೃಂಭಣೆ ಕಾಣಿಸಿರೋದು ಬೆಂಜ್ ಕಾರು ಹೆಲಿಕಾಪ್ಟರ್ ಎಲ್ಲಿಂದ ಬಂತು ಇದು ಮೊದಲ ಗಲಾಟೆ ಇದು ಅವರದ್ದು ಪ್ರತಿ ಶಾರ್ಟ್ ತೆಗೆದಾಗಲೂ ಮಾನಿಟ್ರ್ ಹತ್ರ ಬಂದು ನೋಡೋದು ಒಂದು ಮಾನಿಟ್ರ್ ನೋಡೋದು ಇನ್ನೊಂದು ಸಲ ಬೆಟ್ರ್ ಮಾಡ್ತೀನಿ ಮತ್ತೊಂದು ಸಲ ಬೆಟ್ರ್ ಮಾಡ್ತೀನಿ ಇಲ್ಲಿ ಟೈಮಿಂಗ್ ಇರುತ್ತೆ ಒಂದು ಬಜೆಟ್ ಲಿಮಿಟ್ ಇರುತ್ತೆ ಆ ಒಂದು ಯೋಚನೆನೇ ಇಲ್ಲ ಕೊಡೋದು ನೈನ್ ಅವರ್ಸಲ್ಲಿ ಈ ಟೈಮ್ ವೇಸ್ಟೇ ಒಂದು ತ್ರೀ ಫೋರ್ ಅವರ್ಸ್ ಆಗಿಬಿಟ್ರೆ ನಾನು ಶೂಟಿಂಗ್ ಮಾಡೋದೆಲ್ಲಿ ಬ್ಯಾಂಕಿಂಗ್ ಮಾಡೋದೆಲ್ಲಿ ಟೆಲಿಕಾಸ್ಟಿಗೆ ಕಳಿಸೋದೆಲ್ಲಿ ಈ ಟೋಟಲಿ ಇದೇ ಹಿಂಗೆ ಆಗ್ತಾ ಹೋಯಿತು ಉದ್ದಕ್ಕೂ ಶೂಟಿಂಗ್ ಸೆಟ್ಟಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಜೋರಾಗಿ ಕೂಗಾಡೋದು ಗಲಾಟೆ ಮಾಡೋದು ಇದು ಆಗಾಗ ನಡೀತಾನೆ ಇತ್ತು ಇದರಿಂದ ತಂದೆ ಜನರಿಗೆ ತಂದು ತುಂಬ ನೋ ಅವಮಾನ ಕೆಲವರೆಲ್ಲ ಇದು ಕೆಲಸ ಬಿಟ್ಟು ಹೋದರೂ ಕೆಲವರನ್ನು ನಾವು ಇವರಿಗೋಸ್ಕರ ಕೆಲಸದಿಂದ ತೆಗ್ದಿದ್ದು ಇದೆ ಒಂಬತ್ತು ಗಂಟೆಗೆ ಫಸ್ಟ್ ಶಾಟು ಅಂತ ಇವ್ರನ್ನ ಕರೆದ್ರೆ ಇವರು ತಿಂಡಿ ತಿಂತಾಯಿದ್ದೀನಿ ಊಟ ಮಾಡ್ತಾಯಿದ್ದೀನಿ ಅಂತ ಕತೆ ಹೇಳೋರು ಕೋ ಆರ್ಟಿಸ್ಟ್ನ ಕರೆದ್ರೆ ಅವರು ತಿಂಡಿ ತಿಂತಿದ್ದಾರಪ್ಪ ಯಾಕಪ್ಪ ಅಂತ ಇವರೇ ಕೂಗಾಡ್ತಾರೆ ಶೂಟಿಂಗಲ್ಲಿ ಡೈರೆಕ್ಟ್ರು ಯಾರಿಗೆ ಭಯೋ ಆಗಿಲ್ಲ ಯಾರು ಕೂಗಾಡಬಾರ್ದು ಇವರಿದ್ದರೆ ಯಾರಿಗೆ ಯಾರು ಏನು ಹೇಳಬಾರ್ದು ಕ್ಯಾಮ್ರಾ ಹಿಂದೆ ಮುಂದೆ ಓಡಾಡಬಾರ್ದು ಒಂದು ಮೋರ್ ಕೇಳ್ತಾರೆ ಪದೇ ಪದೇ ಒಂದು ಮೋರ್ ಕೇಳೋದು ಇನ್ನೂ ಬೆಟ್ರಾಗಿ ಮಾಡ್ತೀನಿ ಅನ್ನೋದು ಇದು ದಿನನಿತ್ಯ ನಡ್ಕೊಂಡು ಬಂದಿದೆ ಇಡೀ ಸ್ಟೋರಿ ಜರ್ನಿಯಲ್ಲಿ ಜೊತೆ ಜೊತೆಯಲ್ಲಿ ನೈಂಟಿ ಫೈವ್ ಪರ್ಸೆಂಟು ಅನಿರುದ್ಧವರದ್ದೇ ಕತೆ ಇರೋದು ಆರ್ಯವರ್ಧನ್ದ್ದೇ ಕತೆ ಇರೋದು ಅವರೇ ಡ್ರೈವ್ ಮಾಡುವಂಥ ಕತೆ ಇಲ್ಲಿ ಯಾರು ಎಲ್ಲೂ ನಮಗೂ ಬೇರೆ ಟ್ರ್ಯಾಕೇ ಇಲ್ಲ ಬ್ಯಾಂಕಿಂಗ್ ಮಾಡಬೇಕು ಇವೆಲ್ಲ ದೊಡ್ಡ ಸಮಸ್ಯೆಗಳಿದೆ ಸಟ್ನಲ್ಲಿ ನನ್ನ ಬಗ್ಗೆ ತಜ್ಞರು ಹಿಂದಿಂದ ಮಾತಾಡ್ತಾರೆ ನನ್ನ ಬಗ್ಗೆ ಏನೋ ಗಾಸಿಪ್ ಮಾಡ್ತಿದ್ದಾರೆ ಅಂತ ಒಂದು ಐದಾರು ದಿನ ಶೂಟಿಂಗೇ ಬಂದಿಲ್ಲ ಏನು ಮಾತಾಡ್ತಾರೆ ಏನು ಗಾಸಿಪ್ಪ ಅಂತ ನಂಗೆ ಇವತ್ತಿಗೂ ಗೊತ್ತಿಲ್ಲ ಆಮೇಲೆ ಇವ್ರ ಮನೆಗೆ ಹೋಗ್ಬಿಟ್ಟು ಏನೋ ರಿಕ್ವೆಸ್ಟ್ ಮಾಡಿ ನಾನೆಲ್ಲರಿಗೂ ಹೇಳ್ತೀನಿ ನಿಮ್ಮ ಬಗ್ಗೆ ಯಾರೂ ಏನು ಮಾತಾಡಬಾರ್ದು ಏನು ಮಾತಾಡ್ತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಎಲ್ಲರ ಹತ್ರನೂ ಹೇಳಿದ್ದೀನಿ ಅವ್ರ ಬಗ್ಗೆ ಯಾರು ಏನು ಮಾತಾಡಬಾರ್ದಪ್ಪ ಸಟ್ಟಲ್ಲಿ ಸುಮ್ಮನೆ ಇದ್ಬಿಡಿ ನಮಗೆ ಕೆಲಸ ಆಗಬೇಕು ಯಾಕಂದರೆ ನಾನು ಆಲ್ರೆಡಿ ಲಾಸಲ್ಲಿದ್ದೀನಿ ಅಂತ ಶೂಟಿಂಗ್ ಸೆಟ್ಟಲ್ಲಿ ಊಟ ತಿಂಡಿ ವಿಷಯಕ್ಕೂ ಒಂದಿನ ಅವ್ರ ಡ್ರೈವರು ಮ್ಯಾನೇಜರ್ ಮೇಲೆ ಗಲಾಟೆ ಮಾಡಿ ದೊಡ್ಡರಾದಂಥ ಆಗೋಯ್ತು ಆಗಲೂ ನಾವೇ ಸಾರಿ ಕೇಳಿ ಅವ್ರ ಹತ್ರ ಶೂಟಿಂಗು ಆದಿನೂ ಅಷ್ಟೇ ಶೂಟಿಂಗ್ ಬಿಟ್ಟು ಹೊರಡಕ್ಕೆ ರೆಡಿ ಆದರೂ ಸಾರಿ ಕೇಳಿ ಶೂಟಿಂಗ್ ಮಾಡಿಸಿದ್ದಾಯಿತು ಗಟ್ಟಿ ಮೇಳ ಜೊತೆ ಜೊತೆಯಲ್ಲಿ ಮಹಾಸಂಗಮ ನಡೆಯಿತು ಆ ಟೈಮಲ್ಲಿ ನಾನು ಹಾಸ್ಪಿಟಲೈಸ್ ಆಗಿದ್ದೆ ಉಡುಪಿಯಲ್ಲಿ ಹಾಸ್ಪಿಟ್ಲಲ್ಲಿ ಮಲಗಿದ್ದೆ ಆ ಕೊರೋನಾ ಟೈಮಲ್ಲಿ ಪೇಮೆಂಟ್ಗಳೆಲ್ಲೂ ಹದಿನೈದು ಪರ್ಸೆಂಟು ಕಟ್ ಆಗಿತ್ತು ಅದನ್ನು ಇವರಿಗೂ ಅಪ್ಲೈ ಮಾಡಿದ್ದೀವಿ ಎಲ್ಲರಿಗೂ ಎಲ್ಲ ಅವರು ಕಟ್ ಮಾಡಿದ್ದಾರೆ ಹದಿನೈದು ಪರ್ಸೆಂಟ್ ಇವರು ಎರಡೂ ಸಟ್ಟಿನ ಇನ್ನೂರೈವತ್ತು ಜನ ಇದ್ದರು ಇವರು ಹೊರಗಡೆ ಬಂದು ಜೋರಾಗಿ ಕೂಗಾಡಿ ಗಲಾಟೆ ಮಾಡಿ ಅವಾಚ ಪದಗಳಿಂದ ಪ್ರೊಡಕ್ಷನನ್ನು ನಿಂದಿಸಿ ನನ್ನ ದುಡ್ಡಿಗೆ ಕಟ್ ಮಾಡ್ತಾ ಮಾಡ್ತಾಯಿದ್ರೆ ಹಾಗೀಗಂತ ಇಡೀ ಪ್ರಪಂಚವೇ ಒಂದು ಆ ಥರ ಒಂದು ಪರಿಸ್ಥಿತಿಯನ್ನು ಮಲಗದಾಗ ಎಲ್ಲರದ್ದು ದುಡ್ಡು ಕಟ್ಟಾದಾಗ ಇವರು ಒಂದು ಐದು ರೂಪಾಯಿನೂ ಕಟ್ ಮಾಡೋಕ್ಕೆ ಒಪ್ಪಲಿಲ್ಲ ಅದರಿಂದ ನಾನು ನಾಳೆಯಿಂದ ಶೂಟಿಂಗ್ ಬರಲ್ಲ ಅಂತ ಆಗ ಚಾನಲ್ನ ಇ ಪಿ ಇದ್ದರು ಅವ್ರ ಮೇಲೂ ಕೂಗಾಡಿ ದೊಡ್ಡ ಗಲಾಟೆ ಆಗೋಯಿತು ಆಗಲೂ ಅವ್ರಿಗೆ ಸಮಾಧಾನ ಮಾಡಿ ಸೀರಿಯಲ್ನ ಮುಂದುವರ್ಸ್ಕೊಂಡ ಮುಂದುವರ್ಸ್ಕೊಂಡಿದ್ದಾಯ್ತು ನಿಮ್ಗೆ ಅನಿಸ್ಬೋದು ಇಷ್ಟೆಲ್ಲ ನಡೆದ್ರೂ ಯಾಕೆ ಏನೂ ತೀರ್ಮಾನ ತೊಗೊಂಡಿಲ್ಲ ಅಂತ ಯಾಕಂದರೆ ನಾವು ತುಂಬ ಇನ್ವೆಸ್ಟ್ ಮಾಡಿದ್ದೀವಿ ನಮ್ಮ ದುಡ್ಡಿತ್ತು ಸೀರಿಯಲ್ಗೆ ಏನಾದರೂ ಹೆಚ್ಚು ಕಡಿಮೆ ಆಗಿ ನಿಂತು ಹೋದರೆ ಟಿ ಆರ್ ಪಿ ಕಡಿಮೆ ಆದರೆ ಸೀರಿಯಲ್ ನಿಂತು ಹೋದರೆ ನಾನು ನನ್ನ ಭವಿಷ್ಯ ಏನಾಗಬೇಕು ನಾವು ಫ್ಯಾಮಿಲಿ ಸುಸೈಡೇ ಮಾಡ್ಕೋಬೇಕು ಅಂಥ ಪರಿಸ್ಥಿತಿಯಲ್ಲಿದ್ವಿ ಹಾಗಾಗಿ ನಾವು ಎಲ್ಲೂ ಏನು ಮಾತಾಡಿಲ್ಲ ಇವ್ರನ್ನ ಕಾಲು ಹಿಡ್ಕೊಂಡು ಇವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಶೂಟಿಂಗ್ ಮಾಡಿಸ್ತಾ ಇದ್ವಿ ಔಟ್ಡೋರ್ ಶೂಟಿಂಗ್ ಎಲ್ಲರೂ ಇದ್ದರೆ ಸೌದತ್ತಿ ಯಲ್ಲಾಪುರ ಆ ಕಡೆಲ್ಲ ಇದ್ದರೆ ಅಲ್ಲಿಂದ ಜರ್ನಿ ಒಂದು ಟೂ ಅವರ್ಸ್ ಜರ್ನಿ ಬೇರೆ ಕಡೆ ಶಿಫ್ಟ್ ಆಗದಿರುತ್ತೆ ನಾಳೆ ಬೆಳಿಗ್ಗೆ ಶೂಟಿಂಗ್ ಮಾಡಬೇಕು ಆರು ಗಂಟೆಗೆ ಇಲ್ಲಿ ಪ್ಯಾಕಪ್ ಆಗಿರುತ್ತೆ ನಮ್ಮದೇ ಡ್ರೈವರು ನಮ್ಮದೇ ಗಾಡಿ ಇದ್ರೂ ನೈಟ್ ಜರ್ನಿ ಮಾಡಲ್ಲ ಬೆಳಿಗ್ಗೆ ಬಂದುಬಿಡ್ತೀವಿ ಬೆಳಿಗ್ಗೆ ಹೊರಡ್ತೀವಿ ಅಂತ ಬೆಳಿಗ್ಗೆ ಹೊರಟು ಅಲ್ಲಿ ಬರಬೇಕಂದ್ರೆ ಹತ್ತು ಹನ್ನೊಂದು ಗಂಟೆ ಆಗುತ್ತೆ ಯೂನಿಟು ಯೂನಿಟು ಎಲ್ಲವೂ ಇಲ್ಲಿಂದ ಹೊರಟಿರುತ್ತೆ ಇದರಲ್ಲೂ ನಮಗೆ ಶೂಟಿಂಗ್ ಹಾಳು ಟೈಮ್ ವೇಸ್ಟ್ ಮಾಡಿದ್ರು ಇದರಿಂದ ಲಾಸ್ ಆಗೋಯ್ತು ಆಮೇಲೆ ಆರ್ ಸಿಯಲ್ಲಿ ನಾವು ಶೂಟಿಂಗ್ ಮಾಡ್ತೀವಿ ಅಲ್ಲಿ ಎಲ್ಲರೂ ಶೂಟಿಂಗ್ ಸೆಟ್ಟಲ್ಲೇ ಊಟ ಮಾಡಿದ್ರೆ ಇವರಿಗೆ ಸ್ಟಾರ್ ಹೋಟ್ಲಲ್ಲೇ ಊಟ ಆಗಬೇಕು ಆಮೇಲೆ ಅಲ್ಲೆಲ್ಲೋ ಔಟ್ಡೋರ್ ಮಾಡ್ತಾ ಇರ್ತೀವಿ ಆರ್ ಎಫ್ ಸಿಯಲ್ಲಿ ಅಲ್ಲೆಲ್ಲರೂ ರಿಸರ್ಸಿಗೆ ಅಲ್ಲಿ ಜಾಗ ಇದ್ದರೂ ಕೂಡ ಅಲ್ಲಿ ಮಾಡ್ದೇನೆ ಸ್ಟಾರ್ ಹೋಟ್ಲಿಗೆ ಹೋಗಬೇಕು ಅದಕ್ಕೂ ಗಾಡಿ ಕಳಿಸ್ಬೇಕು ಜೊತೆಗೆ ಕೋ ಆರ್ಟಿಸ್ಟ್ಗಳನ್ನು ಡಿಸ್ಟರ್ಬ್ ಮಾಡಿ ಜೊತೆಗೆ ಕರ್ಕೊಂಡು ಹೋಗೋರು ಶೂಟಿಂಗ್ ಸ್ಟಾಪ್ ಆಗೋದು ಇಲ್ಲೂ ತುಂಬ ಲಾಸ್ ಆಗಿ ನಮಗೆ ಆರ್ ಎಫ್ ಸಿಯಲ್ಲಿ ಇವ್ರದ್ದು ಊಟದ ಬಿಲ್ಲೆ ಎರಡು ಲಕ್ಷದ ಹತ್ತಿರ ಆಗೋಯಿತು ಅಲ್ಲಿಂದ ವಾಪಸ್ ಬಂದ್ವಿ ಸಮಾಧಾನ ಮಾಡಿಕೊಂಡು ಚರ್ಚೆ ಆಯಿತು ಆ ಟೈಮಲ್ಲಿ ಹೀರೋಯಿನ್ಗೆ ಬುದ್ಧಿ ಹೀರೋಯಿನ್ ಕೂಡ ಮನಸ್ಥಿತಿ ಇವರಿಂದನೇ ಹಾಳಾಯಿತು ಅಂತ ನಮಗೆ ಆಗ ಮನವರಿಕೆ ಆಯಿತು ಅಲ್ಲಿಂದ ನಾವು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿಗೆ ಹೋದ್ವಿ ಇಲ್ಲಿ ನೈಸ್ ರೋಡ್ ಹತ್ರ ಮಹಾಲಕ್ಷ್ಮಿ ದೇವಸ್ಥಾನ ಅಂತಿದೆ ಅಲ್ಲಿ ಸೋನುಗೂಡ ವಿಜಯಲಕ್ಷ್ಮಿ ಸಿಂಗ್ ಜೈಜಗದೀಶ್ ಅವರೆಲ್ಲರೂ ಇದ್ದರು ಅವ್ರ ಅಲ್ಲಲ್ಲೇ ಬಟ್ಟೆ ಚೇಂಜ್ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ರೆಡಿಯಾದರು ಇವರು ಶೂಟಿಂಗ್ ಸೆಟ್ಟಿಗೆ ಬಂದು ಕ್ಯಾರೋ ಅನಿಲ್ಲ ಅಂತ ಇವರು ಹೊರಟೋದ್ರು ಆಗ ಜೈ ಜಗದೀಶ್ ಅವರು ಏನಪ್ಪ ಈ ಥರದ ಆರ್ಟಿಸ್ಟ್ ಅಂತ ನೊಂದುಕೊಂಡಿದ್ದು ಇದೆ ಅವ್ರಿಗೆ ಬುದ್ಧಿ ಹೇಳಿದ್ದೂ ಇದೆ ಅದನ್ನು ಬಿಟ್ಬಿಟ್ವಿ ಆ ದಿನ ಶೂಟಿಂಗ್ ಎಲ್ಲವೂ ಹಾಳಾಗೋಯ್ತು ನಮ್ಮದು ಇಡೀ ದಿನ ಲಾಸು ನಮ್ಗೆ ಹೀಗೆಲ್ಲ ಲಾಸ್ ಆದರೆ ಯಾರು ಕಟ್ಕೊಡ್ತಾರೆ ಆಮೇಲೆ ಪದೇ ಪದೇ ನಾವು ಕತೆ ಅಂದ್ಕೊಂಡಿದ್ದು ಬೇರೆ ಆಗ್ತಾ ಇರೋದು ಬೇರೆ ಅಂದುಕೊಂಡಿದ್ದ ಕತೆ ಏನು ಆರ್ಯವರ್ದನ್ನು ಒಂದು ನಂಬಿಕೆಯಿಂದ ಒಳ್ಳೆಯವನು ಕೆಟ್ಟವನು ಅಂದರೆ ಕತೆಯ ಮಾರಲ್ ಏನಂದರೆ ಒಂದು ನಂಬಿಕೆ ಪದದಿಂದ ನಾವು ಒಳ್ಳೆಯದು ಮಾಡುವುದು ಕೆಟ್ಟದ್ದು ಅಂತ ಈ ಕತೆ ಇದ್ದಿದ್ದು ಪಾತೆರ ಇದ್ದಿದ್ದು ಇದನ್ನು ಒಪ್ಕೊಂಡೇ ಅವರು ಮಾಡಿರೋದು ಈ ಸ್ಟಾರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಆಗ್ತಾ ಇದ್ದ ಹಾಗೆ ಕಥೆಯಲ್ಲಿ ಇರೋ ಇನ್ವಾಲ್ವ್ಮೆಂಟು ಡೈಲಾಗ್ಗಳಲ್ಲಿ ಇನ್ವಾಲ್ವ್ಮೆಂಟು ನಾನು ಹಂಗೆ ಹೇಳಲ್ಲ ಹಿಂಗೆ ಹೇಳಲ್ಲ ಆಮೇಲೆ ಎ ಯಾವುದಾದ್ರೂ ರ್ಯಾಷ್ ಆಗಿ ಮಾತಾಡೋದಿದ್ರೆ ಅದು ಹತ್ಕೊಂಡು ಹೇಳ್ಬಿಡೋದು ನಾನು ತುಂಬ ಒಳ್ಳೆಯವನು ಅನ್ನುವ ಹಾಗೆ ಆ್ಯಕ್ಚುಲಿ ಕತೆ ಇರೋದು ಇವನು ಫಸ್ಟ್ ಒಳ್ಳೆಯವನು ಒಳ್ಳೆಯವನು ಅಂದ್ಕೊಂಡು ನಂಬಿಸಿ ಮೋಸ ಮಾಡ್ತಾನೆ ಅನ್ನೋದೇ ಕತೆಗೆ ತೀಯರಿ ಇರೋದು ಇವರು ಅದನ್ನು ಬರ್ತಾ ಬರ್ತಾ ಒಪ್ಕೊಂಡಿಲ್ಲ ಫಸ್ಟ್ ಒಪ್ಕೊಂಡಿದ್ರು ಸ್ಟಾರ್ಟಿಂಗಲ್ಲಿ ಆಮೇಲೆ ಒಳ್ಳೇನು ಮಾಡಬೇಕು ಅಂತ ಒತ್ತಡ ಆಯಿತು ಎಲ್ಲರ ಕಡೆಯಿಂದ ನಾನು ಹಂಗೆ ಹೇಳಬೇಕು ಹಿಂಗೆ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಆಮೇಲೆ ಈ ಫೌಂಡೇಶನ್ನೇ ಕತ್ ಅದರಿಂದ ಟೋಟಿ ಟಿ ಆರ್ ಪಿನೇ ಬಿದ್ದು ಹೋಯಿತು ನಮ್ಮದು ಆಮೇಲೆ ಆಯಿತು ಹೀರೋಗೆ ಒಳ್ಳೆಯವನ್ನಾಗಬೇಕು ಅಂತ ಏನೋ ಹೀರೋನ ಒಳ್ಳೆಯನ ಮಾಡೋದಕ್ಕೋಸ್ಕರ ಒಂದಿಷ್ಟು ಡ್ರಾಮಾಗಳು ಅನ್ನೆಸಸರಿ ಡ್ರಾಮಾಗ ತಂದು ಇವ್ರನ್ನ ಒಂದು ಒಳ್ಳೇನ ಮಾಡಬಾರಣಪ್ಪ ಅಂತ ಎಲ್ಲ ನಿರ್ಧಾರ ಮಾಡೋ ಚಾನಲ್ ಅವರು ಎಲ್ಲ ನಿರ್ಧಾರ ಮಾಡಿ ಅದಕ್ಕೆ ಕತೆ ಮಾಡಿಕೊಂಡಾಗಲು ಇಲ್ಲ ಈ ಡೈಲಾಗ್ ಸರಿ ಇಲ್ಲ ನಾನು ಹಿಂಗೆ ಹೇಳ್ತೀನಿ ಕೋ ಆರ್ಟಿಸ್ಟ್ಗಳು ಹಂಗೆ ಡೈಲಾಗ್ ಹೇಳಬಾರ್ದು ಹಿಂಗೆ ಹೇಳಬೇಕು ಯಾಕೆಂದರೆ ಹಿಂದಿನ ರಾತ್ರಿಯೇ ಇವ್ರಿಗೆ ಸೀನ್ ಪೇಪರ್ ಹೋಗುತ್ತೆ ಎಲ್ಲ ಸೀನ್ ಪೇಪರು ಹತ್ತು ಗಂಟೆ ಒಳಗಡೆ ಇವ್ರಿಗೆ ಸೀನ್ ಪೇಪರ್ ಹೋಗಬೇಕು ಇಲ್ಲೇ ಇದ್ರೆ ನೆಕ್ಸ್ಟ್ ಡೇ ಶೂಟಿಂಗಿಗೆ ಬರೋಲ್ಲ ಮಾಡಲ್ಲ ಈ ಥರ ಸುಮಾರು ದಿನ ಶೂಟಿಂಗ್ ಇತ್ತು ಹೋಗಿದೆ ಓದ್ಕೊಂಡ್ರು ಎಲ್ಲ ಸೆಟ್ಟಿಗೆ ಬಂದು ಆರ್ಟಿಸ್ಟ್ಗಳು ಮೇಕಪ್ ಹಾಕಿ ಕ್ಯಾಮ್ರಾ ಸ್ಟಾರ್ಟಾಗಿ ಶಾರ್ಟಿಗೆ ಬಂದು ಲೈಟಿಂಗ್ ಎಲ್ಲ ರೆಡಿ ಇದ್ದು ಎಲ್ಲ ನಿಂತ್ಕೊಂಡು ಇನ್ನೇನು ಆ್ಯಕ್ಷನ್ ಅನ್ನಬೇಕು ಈ ಡೈಲಾಗ್ ನಾನು ಯಾಕೆ ಕೇಳಬೇಕು ಇದರಿಂದ ಏನಿದು ಅಲ್ಲಿ ಚರ್ಚೆ ಶುರುವಾಗುತ್ತೆ ಪ್ರತಿನಿತ್ಯ ಹಿಂಗೆ ಟೂ ಟು ತ್ರೀ ಅವರ್ಸು ಚರ್ಚೆಗಳಲ್ಲೇ ಹೋಗ್ಬಿಟ್ರೆ ಇವ್ರು ಕೊಡೋ ನೈನ್ ಅವರ್ಸಲ್ಲಿ ನಾನೇನು ಫುಟೇಜ್ ಕೊಡೋಕೆ ಸಾಧ್ಯ ಇವತ್ತು ಜೊತೆ ಜೊತೆಯಲ್ಲಿ ಇಪ್ಪತ್ತೊಂದು ಎಪಿಸೋಡಿಗೆ ಇಪ್ಪತ್ತೊಂದು ದಿನವೂ ಶೂಟಿಂಗ್ ಮಾಡ್ತೀವಿ ಎಲ್ಲಿ ವರ್ಕೌಟ್ ಆಗುತ್ತೆ ಈ ಥರ ನಾವು ಒಂದು ಸೀರಿಯಲ್ ಮಾಡಿಕೊಂಡು ನಾವು ಬದುಕು ಹೆಂಗೆ ಬದುಕಬೇಕು ನಾವು ಎಲ್ಲಿಂದ ದುಡ್ಡು ತಂದು ಹಾಕಬೇಕು ಇದನ್ನು ಒಂದು ದಿನವೂ ಅವರು ನಮ್ಮ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಂಡಿಲ್ಲ ಅವರೊಂದು ಸ್ವಾರ್ಥದಿಂದ ತನ್ನ ಕತೆ ಹೀಗಾಗಬೇಕು ಅಂತ ಇದನ್ನು ಬಳಸ್ಕೊಂಡ್ರು ಬಿಟ್ಟರೆ ಈ ಥರ ಆಗಲೇ ಇಲ್ಲ ನಾವು ಮಾತಾಡಿಸುವ ಅನಿರುದ್ಧೇ ಬೇರೆ ವೈಯಕ್ತಿಕವಾಗಿ ಅವರು ಇರೋದೇ ಬೇರೆ ಮಾತಲ್ಲಿದ್ದ ಹಾಗೆ ಇಲ್ಲ ಇದು ನಾನು ಕಂಡುಕಂಡಂಥ ಸತ್ಯ ಹಾಗಾಗಿ ಇಷ್ಟೆಲ್ಲ ಬೆಳವಣಿಗೆ ಆದ ಮೇಲೆ ಚಾನಲ್ಲು ಮತ್ತು ನಾವು ಎಲ್ಲ ಕೂತು ನಿರ್ಧಾರ ಮಾಡಿದ್ದೇನೆಂದರೆ ಈ ಸೀರಿಯಲಲ್ಲಿ ಅವರನ್ನು ಬೇಡ